ಜಗದೀಶ್ ಶೆಟ್ಟರ್ ವಾಪಸ್ ಬಂದ್ಬಿಟ್ರು ನಿಮ್ಗೆ ವಿಧಾನಸಭೆ ಚುನಾವಣೆ ಬಿಟ್ಟೋದು. ನಮ್ಮವರೇ ಸೌದಿ ಬರ್ತಾರ, ನಾವು ಅವ್ರನ್ನ ಹೇಳಿದ್ವಲ್ಲ ಶೆಟ್ರೆ ಜಾಸ್ತಿ ಮಾತಾಡ್ಬೇಡಿ, ಇವತ್ತಿಲ್ಲ ನಾಳೆ ನೀವು ವಾಪಸ್ ಬರ್ಲೇಬೇಕಾಗತ್ತೆ ಅಂತ ಅವ್ರು ಬಿಟ್ಟೋದಾಗ ಹೇಳಿದ್ದೆ ನಾನು. ಹೌದಾ? ಹೌದು, ನಾನು ಹೇಳಿದ್ದೆ ಮಾತಾಡ್ಬೇಡಿ ಬರ್ಲೇಬೇಕಾಗತ್ತೆ ಅಂತ ಹೇಳಿ. ಯಾಕೆಂದ್ರೆ ಡಿ ಎನ್ ಎ ಅವ್ರದ್ದು ಕಾಂಗ್ರೆಸ್ ಡಿ ಎನ್ ಎ ಅಲ್ಲ, ಮಿಸ್ ಮ್ಯಾಚ್ ಆಗುತ್ತೆ. ಸೌದಿ ಅವ್ರದ್ದು ಕೂಡ ಅವ್ರ ಇದುವರೆಗಿನ ರಾಜಕಾರಣ ಕಾಂಗ್ರೆಸ್ ವಿರೋಧಿ ರಾಜಕಾರಣ, ಜನತಾ ಪರಿವಾರ, ಜನತಾ ಪರಿವಾರ ನಂತರ ಬಿ ಜೆ ಪಿ. ಬಹಳ ಕಾಲ ಇರಕ್ ಆಗಲ್ಲ, ಅವರು ಬರ್ತಾರೆ, ಬಹಳ ಕಾಲ ಇರಕ್ ಆಗಲ್ಲ, ಇರಕ್ಕೆ ಅವ್ರ ಮನ್ಸು ಒಪ್ಪಲ್ಲ. ಆ ಥರದವ್ರು ಬಹಳ ಜನ ಇದ್ದಾರೆ, ಬರೀ ಸೌದಿ ಅವ್ರು ಮಾತ್ರ ಅಲ್ಲ, ಬಹಳ ಜನ ಇದ್ದಾರೆ. ಓಕೆ, ರಾಜಕೀಯ ಕೆಲವೊಮ್ಮೆ ರಾಜಕೀಯ ಅಸ್ತಿತ್ವಕ್ಕಾಗಿ, ಕೆಲವೊಮ್ಮೆ ರಾಜಕೀಯ ಅವಕಾಶಕ್ಕಾಗಿ ಹೋಗ್ಬಿಡ್ತಾರೆ. ಆದ್ರೆ ಮತ್ತೆ ವಾಪಸ್ ಬರಲೇಬೇಕು, ಬರದೇ ಇರಕ್ ಸಾಧ್ಯನೇ ಇಲ್ಲ. ಬರ್ತಾರಾಗಾದ್ರೆ ಬರಲೇಬೇಕು. ಈ ಲೋಕಸಭೆ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತಾ? ನಾವು ಡಿಸ್ಟಬಿಲೈಸ್ ಮಾಡಕ್ ಹೋಗಲ್ಲ. ಕಾಂಗ್ರೆಸ್ ಕೈ 135 ಪ್ಲಸ್ ಸ್ಥಾನಗಳಿದ್ದಾವೆ. ಓಕೆ, ಉಳಿಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಅವರು ಒಡೆದು ಚೂರಾದ್ರೆ ನಾವೇನ್ ಮಾಡೋಣ? ಈಗ ಅವರು ಚಿಂದಿ ಚಿತ್ರನಾದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಆಗುತ್ತೆ ಅಂತ ಅಲ್ಲ, ಆದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಲ್ಲ. ಓಕೆ, ನಾವು ಮತ್ತೆ ಅವ್ರ ಕಾಯಿಲೆಗೆ ಔಷಧಿ ಕೊಡುವ ಡಾಕ್ಟರ್ ನಾವಲ್ಲ. ಮತ್ತೆ ಕಾಂಗ್ರೆಸ್ಗೆ ಹಿಡಿದಿರೋ ಕಾಯಿಲೆ ಯಾವ ಔಷಧಿಯಿಂದಲೂ ಗುಣವಾಗದೇ ಇರುವಂತ ಕಾಯಿಲೆ, ಹಂಗಾಗಿ ನಮ್ಮ ಹತ್ರ ಇಲ್ಲ ಅದಕ್ಕೆ ಔಷಧಿ ಕೊಡೋದು.